ವೃತ್ತಿಯಲ್ಲಿ ಅಧ್ಯಾಪಕರಾಗಿದ್ದರೂ ಪ್ರವೃತ್ತಿಯಲ್ಲಿ ರಂಗಭೂಮಿಯ ಕಲಾವಿದೆ. ಸಂಘಟಕಿ ಹಾಗೂ ನಾಟಕಕಾರರಾಗಿ ನಿರಂತರವಾಗಿ ರಂಗಭೂಮಿ ಸೇವೆ ಮಾಡಿರುವ ಇವರು ಶ್ರೀಮತಿ ಟಿ ನೀಲಾಂಬಿಕೆ. ಶಿವಮೊಗ್ಗ ಜಿಲ್ಲೆ ಸೂಗೂರಿನ ಶ್ರೀ ಟಿ ಈಶ್ವರಯ್ಯ ಹಾಗೂ ಶ್ರೀಮತಿ ಗಂಗಮ್ಮ ದಂಪತಿಯ ಮಗಳಾಗಿ ಫೆಬ್ರವರಿ 13, 1953 ಜನಿಸಿದರು ನೀಲಾಂಬಿಕೆ. ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಪಡೆದು ಪ್ರೌಢ ಹಂತದಿಂದ ಬಿಎ ಪದವಿಯವರೆಗೆ ಸಿರಿಗೆರೆಯ ತರಳಬಾಳು ಮಠದ ಸಂಸ್ಥೆಗಳಲ್ಲಿ ಶಿಕ್ಷಣ ಪಡೆದರು ನೀಲಾಂಬಿಕೆ. ನಂತರ ಎಂಎ ಕನ್ನಡ ಮೈಸೂರು ಹಾಗೂ ಎಂಎ ಸಂಸ್ಕೃತವನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮುಗಿಸಿದರು. ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ನಡೆಸುವ ಕರ್ನಾಟಕ ಸಂಗೀತ ಮತ್ತು ವೀಣೆ ಕೋರ್ಸನ್ನು ಮುಗಿಸಿರುವ ಶ್ರೀ ನೀಲಾಂಬಿಕೆ 1976 ಉಪನ್ಯಾಸಕಿಯಾಗಿ ವೃತ್ತಿ ಆರಂಭಿಸಿದರು. ಹಿರಿಯ ಉಪನ್ಯಾಸಕಿಯಾಗಿ, ಸಹ ಪ್ರಾಧ್ಯಾಪಕಿಯಾಗಿ ಹಾಗೂ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿರುವ ಇವರು ವಿದ್ಯಾರ್ಥಿಗಳ ಮೆಚ್ಚಿನ ಶಿಕ್ಷಕಿಯಾಗಿದ್ದರು. ಕುವೆಂಪು ವಿಶ್ವವಿದ್ಯಾಲಯದ ಪರೀಕ್ಷಾ ಮಂಡಳಿಯ ಸದಸ್ಯೆಯಾಗಿ, ಕನ್ನಡ ಅಧ್ಯಾಪಕರ ವೇದಿಕೆಯ ಉಪಾಧ್ಯಕ್ಷೆಯಾಗಿ ಹಾಗೂ ದಾವಣಗೆರೆ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಮಂಡಳಿಯ ಸದಸ್ಯೆಯಾಗಿ, ಪರೀಕ್ಷಾ ಮಂಡಳಿಯ ಸದಸ್ಯೆಯಾಗಿ ಕಾರ್ಯನಿರ್ವಹಿಸಿದ ಅನುಭವ ಇವರದ್ದು. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಪಡೆಯುವಾಗಲೇ ಬಾಲನಟಿಯಾಗಿ ಅಭಿನಯ ಆರಂಭಿಸಿದ ನೀಲಾಂಬಿಕೆ ರಂಗಭೂಮಿಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಸಿರಿಗೆರೆಯ ತರಳಬಾಳು ಕಲಾಸಂಘದಲ್ಲಿ 1965 ಅಭಿನಯ ಹಾಗೂ ಗಾಯನ ವಿಭಾಗದ ಸೇವೆಯಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದ್ದಾರೆ. ಮರುಳಸಿದ್ಧ ನಾಟಕದಲ್ಲಿ ಮರುಳಸಿದ್ಧನ ಪಾತ್ರ, ಕಂಬಳಿ ನಾಗೀದೇವ ನಾಟಕದಲ್ಲಿ ನಿಂಗಣ್ಣ, ದಾಮೋದರ ಭಟ್ಟನಾಗಿ ಅಭಿನಯಿಸಿ ಸೈ ಎನಿಸಿಕೊಂಡಿದ್ದಾರೆ. ನಾನು ಅಕ್ಕಮಹಾದೇವಿ ಪಾತ್ರವನ್ನು ಮಾಡುವಾಗ ನಿಜಕ್ಕೂ ವೈಯಕ್ತಿಕವಾದಂಥ ಯಾವ ರೀತಿಯ ನಮ್ಮ ಲೌಕಿಕವಾದಂಥ ಅಥವಾ ಬೇರೆ ವಿಚಾರಗಳು ಆ ಅಭಿನಯ ಮಾಡುವಂಥ ಸಂದರ್ಭದಲ್ಲಿ ಪ್ರವೇಶವನ್ನು ಮಾಡದೆ ಆ ಪಾತ್ರದಲ್ಲಿ ಸಂಪೂರ್ಣ ತಲ್ಲೀನಾಗಿ ಅನುಭವಿಸುವಾಗ ಆ ಪ್ರದರ್ಶನದಲ್ಲಿ ನಾವು ನಮ್ಮನ್ನು ನಾವು ಮೈಮರೆತುಬಿಟ್ಟಿರ್ತೀವಿ. ಆ ಪಾತ್ರವನ್ನು ಒಳಹೊಕ್ಕು ನೋಡಿದಾಗ ನಾವು ಬೇರೆ ಯಾವುದೋ ಒಂದು ಪ್ರಪಂಚದಲ್ಲಿ ಇದ್ದೀವೇನೋ ಆ ರೀತಿಯಾದಂಥ ಒಂದು ಆನಂದವನ್ನು ನಾವು ಅನುಭವಿಸ್ತಾ ಇರ್ತೀವಿ. ಅದರಿಂದ ಹೊರಗೆ ಬಂದಾದಮೇಲೆ ನಾನು ಏನಾಗಿದ್ದೆ, ಎಷ್ಟು ಅದ್ಭುತವಾಗಿ ಈ ಒಂದು ಪ್ರದರ್ಶನ ಆಯಿತು ಅನ್ನೋದನ್ನು ಬೇರೆಯವರಿಂದ ಪ್ರೇಕ್ಷಕರಿಂದ ಕೇಳಿದಾಗ ನಿಜಕ್ಕೂ ತುಂಬ ಸಂತೋಷ ಆಗ್ತಾಯಿತ್ತು. ತರಳಬಾಳು ಮಠದ ಶ್ರೀ ಶಿವಕುಮಾರ ಶಿವಾಚಾರ್ಯ ಸ್ವಾಮೀಜಿ ರಚಿಸಿದ ಮರಣವೇ ಮಹಾನವಮಿ ನಾಟಕದಲ್ಲಿ ನೀಲಾಳ ಪಾತ್ರ ಮತ್ತು ಹಿನ್ನೆಲೆ ಗಾಯನ ಹಾಗೂ ಗಿರೀಶ್ ಕಾರ್ನಾಡರ ತಲೆದಂಡ ನಾಟಕದ ಹಿನ್ನೆಲೆ ಗಾಯನ ಸೇರಿದಂತೆ ದೇಶದ ವಿವಿಧ ಕಡೆ ಕಲಾಸಂಘ ನಡೆಸಿದ ಅನೇಕ ನಾಟಕಗಳಲ್ಲಿ ಹಿನ್ನೆಲೆ ಸಂಗೀತ, ಗಾಯನ ಹಾಗೂ ಅಭಿನಯ ವಿಭಾಗಗಳಲ್ಲಿ ಇವರ ಸೇವೆ ಅಪಾರ. ಆಕಾಶವಾಣಿಯಲ್ಲೂ ಇವರ ಅನೇಕ ನಾಟಕಗಳು ಬಿತ್ತರಗೊಂಡಿವೆ. ಅಲ್ಲದೆ ತರಳಬಾಳು ಕಲಾಸಂಘದಲ್ಲಿ ಖಾಯಂ ಸದಸ್ಯೆಯಾಗಿ ಸಾಕಷ್ಟು ದುಡಿದಿದ್ದಾರೆ. ಏನು ನಮ್ಮಲ್ಲಿ ತರಳಬಾಳು ಕಲಾಸಂಘ ಇದೆ, ತರಳಬಾಳು ಕಲಾಸಂಘದ ಬಹುಮುಖ್ಯ ಪಾತ್ರಧಾರಿಯಾಗಿ ಹಲವಾರು 2-3 ದಶಕಗಳ ಕಾಲ ಅವರು ಮುಖ್ಯ ಪಾತ್ರಗಳಲ್ಲಿ ನಿರ್ವಹಿಸಿದ್ದನ್ನು ನಾನು ನೋಡಿದ್ದೀನಿ. ಹಾಗಾಗಿ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಕೂಡ ನಮ್ಮ ಈ ತರಳಬಾಳು ಕಲಾಸಂಘ ಹೆಸರಾಗಲಿಕ್ಕೆ ಇವರ ಕೊಡುಗೆನೂ ಕೂಡ ಒಂದು ಮುಖ್ಯವಾದದ್ದು ಅಂತಂದು ನನ್ನ ಅನಿಸಿಕೆ. ಉಪನ್ಯಾಸಕರಾಗಿದ್ದ ಶ್ರೀ ಕುಮಾರಸ್ವಾಮಿಯವರನ್ನ 1976 ವಿವಾಹವಾದ ಶ್ರೀಮತಿ ನೀಲಾಂಬಿಕೆ ಪತಿಯ ಬೆಂಬಲದೊಂದಿಗೆ ಸಾಧನೆಯ ಹಾದಿಯಲ್ಲಿ ಸಾಗಿ ಪತಿ ಹಾಗೂ ಮಕ್ಕಳ ಜೊತೆ ಸಾರ್ಥಕ ಬದುಕನ್ನ ಕಂಡುಕೊಂಡಿದ್ದಾರೆ. ತರಳಬಾಳು ತ್ರೈಮಾಸಿಕ ಪತ್ರಿಕೆಯಲ್ಲಿ ಸಂಪಾದಕೀಯ ಮಂಡಳಿಯ ಸದಸ್ಯೆ ಮತ್ತು ಲೇಖಕಿಯಾಗಿ ಹಾಗೂ
ಅಕ್ಕನ ಬಳಗ ಸೇರಿದಂತೆ ವಿವಿಧ ಸಂಘಟನೆಗಳಲ್ಲಿ ಜವಾಬ್ದಾರಿಯುತ ಸ್ಥಾನಗಳಲ್ಲಿ ಕೆಲಸ ಮಾಡಿದ ಅನುಭವ ಶ್ರೀಮತಿ ನೀಲಾಂಬಿಕೆ ಅವರದ್ದು. ಬಹುಶಃ ವಚನ ಸಾಹಿತ್ಯವನ್ನು ನಾಡಿನಾದ್ಯಂತ ಬಿತ್ತರಗೊಳ್ಳುವಲ್ಲಿ ಬಹುಶಃ ಅವರ ಪಾತ್ರ ನಿಜಕ್ಕೂ ಕೂಡ ಶ್ಲಾಘನೀಯ. ಕೇವಲ ಸಂಗೀತಕ್ಕಷ್ಟೇ ಅಲ್ಲ, ಅವರು ಉತ್ತಮ ವಾಗ್ಮಿಯೂ ಕೂಡ ಹೌದು. ಇದರ ಒಟ್ಟಿಗೆ ಹೇಳಬೇಕು ಅಂತ ಹೇಳಿದರೆ ಅನೇಕ ನಾಟಕಗಳನ್ನು ನಿರ್ದೇಶನ ಮಾಡುವುದರ ಜೊತೆಗೆ ಅವರು ಕೂಡ ತಮ್ಮ ಕಲಾ ಪ್ರತಿಭೆಯನ್ನು ಬೆರೆದಿದ್ದಾರೆ. ತರಳಬಾಳು ಕಲಾ ಸಂಘದ ಎಲ್ಲ ನಾಟಕಗಳಿಗೂ ಬೇಕಾಗುವ ಸ್ತ್ರೀ ಪಾತ್ರಧಾರಿಗಳಿಗೆ ಹಾಗೂ ಹಿನ್ನೆಲೆ ಗಾಯಕಿಯರಿಗೆ ತರಬೇತಿಯನ್ನು ಕೊಟ್ಟು ಯಶಸ್ವಿ ಪ್ರದರ್ಶನಗಳನ್ನು ನೀಡಿದ ಹೆಗ್ಗಳಿಕೆ ಇವರದ್ದು. ಲಿಂಗವಂತ ಧರ್ಮ ಮತ್ತು ಯುವಕರು ಹಾಗೂ ಡೋಹರ ಕಕ್ಕಯ್ಯ ಕೃತಿಗಳನ್ನು ರಚಿಸುವುದರ ಜೊತೆಗೆ ಅನೇಕ ಲೇಖನಗಳನ್ನು ಬರೆದು ಲೇಖಕಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ ಶ್ರೀಮತಿ ನೀಲಾಂಬಿಕೆ. ಇವರ ರಂಗಸೇವೆಯನ್ನ ಮೆಚ್ಚಿ ಜಿಲ್ಲಾಡಳಿತ 2010ರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿದರೆ ಕರ್ನಾಟಕ ನಾಟಕ ಅಕಾಡೆಮಿ 2011-12ರ ಸಾಲಿನ ವಾರ್ಷಿಕ ರಂಗ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ತರಳಬಾಳು ಶ್ರೀಮಠ ವಾಣಿಶ್ರೀ ಬಿರುದು ಮತ್ತು ಚಿನ್ನದ ಪದಕ ಪ್ರದಾನ ಮಾಡಿದೆ. ಅಲ್ಲದೆ ವಿವಿಧ ಸಂಘ ಸಂಸ್ಥೆಗಳು ಅನೇಕ ಸನ್ಮಾನ ಪುರಸ್ಕಾರಗಳನ್ನು ಕೊಟ್ಟು ಪ್ರೋತ್ಸಾಹ ನೀಡಿವೆ.